ಆತ್ಮೀಯ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳೇ, ನಾನು ಅಪ್ಲೋಡ್ ಮಾಡುವ ಎಲ್ಲ ಅಭ್ಯಾಸದ ವಿಡಿಯೋಗಳು ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಉಪಯೋಗಕರವಾಗಿವೆ. ಆದ್ದರಿಂದ ನಾನು ಹಾಕುವ ಎಲ್ಲ ಅಭ್ಯಾಸದ ವಿಡಿಯೋಗಳು ತಮಗೆ ತಲುಪಲು GST ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಬೆಲ್ ಗಂಟೆಯನ್ನು ಒತ್ತಿ. ಥ್ಯಾಂಕ್ ಯು. ದ್ವಿತೀಯ PUC ಸಮಾಜಶಾಸ್ತ್ರ, ಅಧ್ಯಾಯ 8, ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ, ಒಂದು ಅಂಕದ ಪ್ರಶ್ನೋತ್ತರಗಳು. ಆತ್ಮೀಯ ವಿದ್ಯಾರ್ಥಿನಿಯರೇ, ಲಾಸ್ಟ್ ಚಾಪ್ಟರ್ 8ನೇ ಚಾಪ್ಟರ್ನ ನಾನು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಕೊಡ್ತಾ ಇದ್ದೀನಿ. ಆಲ್ರೆಡಿ 8 ಚಾಪ್ಟರ್ದು, 1ನೇ ಚಾಪ್ಟರ್ನ 8 ಚಾಪ್ಟರ್ದು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು, ಹಳೆಯ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಅನುಕರಣೆ ಮಾಡಿ ಎಲ್ಲ ಸಂಭವನೀಯ ಪ್ರಶ್ನೋತ್ತರಗಳನ್ನು ನಾನು ತಂದುಕೊಟ್ಟಿದ್ದೀನಿ. ಹೀಗಾಗಿ ನೀವು ಸರಿಯಾಗಿ ಅಧ್ಯಯನ ಮಾಡಿ ಒಳ್ಳೆಯ ಅಂಕಗಳನ್ನು ಪಡೆಯುತ್ತೀರೆಂದು ಆಶಿಸುವೆ. ಓಕೆ, ಪ್ರಶ್ನೆ 1. ಸಂಸ್ಕೃತಾನುಕರಣೆ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಉತ್ತರ, ಡಾಕ್ಟರ್ MN ಶ್ರೀನಿವಾಸ್. ಪ್ರಶ್ನೆ 2. ಪಾಶ್ಚಾತ್ಯೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಅದು ಕೂಡ ಉತ್ತರ, ಸರಿಯಾದ ಉತ್ತರ, ಡಾಕ್ಟರ್ MN ಶ್ರೀನಿವಾಸ್. ಇವರು ಇನ್ನೊಂದು ಪರಿಕಲ್ಪನೆಯನ್ನು ಪರಿಚಯಿಸ್ತಾರೆ, ಅದು ಯಾವುದಂದ್ರೆ ಪ್ರಬಲ ಜಾತಿಗಳು ಎಂಬ ಪರಿಕಲ್ಪನೆ. ಓಕೆ, ಪ್ರಬಲ ಜಾತಿಗಳು, ಪಾಶ್ಚಾತ್ಯೀಕರಣ ಮತ್ತು ಸಂಸ್ಕೃತಾನುಕರಣ, ಈ ಮೂರು ಕಾನ್ಸೆಪ್ಟನ್ನು MN ಶ್ರೀನಿವಾಸ್ ಅವರೇ ಪರಿಚಯಿಸಿದ್ದಾರೆ. ಓಕೆ, ಇವು ಮ್ಯಾಥ್ಸ್ ದಿ ಫಾಲೋಯಿಂಗ್, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಕರೆಕ್ಟ್ ದ ಚಾಯ್ಸ್ ಆನ್ಸರ್, ಇವಕ್ಕೆಲ್ಲ ತುಂಬ ಅತ್ಯುತ್ತಮವಾದಂತಹ ಪ್ರಶ್ನೋತ್ತರಗಳಾಗಿದ್ದಾವೆ, ಸರಿಯಾಗಿ ನೀವು ಅಧ್ಯಯನ ಮಾಡಿಕೊಳ್ಳಿ. ಓಕೆ, ಪ್ರಶ್ನೆ 3. ಆಧುನೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಉತ್ತರ, ಡೇನಿಯಲ್ ಲರ್ನರ್. ಪ್ರಶ್ನೆ 4. ಜಾಗತೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಉತ್ತರ, ಥಿಯೋಡೋರ್ ಲಿವಿಟ್. ಓಕೆ, ಪ್ರಶ್ನೆ 5. ಜಾಗತಿಕ ಪ್ರಜೆಯ ಒಂದು ಲಾಂಛನ ಯಾರು? ಉತ್ತರ, ಬಾರ್ಬಿ ಗೊಂಬೆ. ಪ್ರಶ್ನೆ 6. ಬಾರ್ಬಿ ಗೊಂಬೆಯ ಸೃಷ್ಟಿಕಾರ ಯಾರು? ಉತ್ತರ, ರುತ್ ಹ್ಯಾಂಡ್ಲರ್. ಓಕೆ, ನೆಕ್ಸ್ಟ್ ಪ್ರಶ್ನೆ 7. ಜಾಗತಿಕ ಸ್ಥಳೀಕರಣ ಪರಿಕಲ್ಪನೆಯನ್ನು ನೀಡಿದವರು ಯಾರು? ಸರಿಯಾದ ಉತ್ತರ, ರೊನಾಲ್ಡ್ ರಾಬರ್ಟ್ಸನ್. ಓಕೆ, ಪ್ರಶ್ನೆ 8. ಜಾಗತಿಕ ಅನನ್ಯತೆ ಎಂದರೇನು? ಉತ್ತರ, ಸ್ಥಳೀಯ ಅಥವಾ ಪ್ರಾದೇಶಿಕ ಸಂಬಂಧಗಳನ್ನು ಮೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಬಂಧವನ್ನು ಹೊಂದಿರುವ ಪ್ರಕ್ರಿಯೆಗೆ ಜಾಗತಿಕ ಅನನ್ಯತೆ ಎನ್ನುವರು. ದ್ವಿಜ ಎಂದರೆ ಯಾರು? ಉತ್ತರ, ಎರಡನೇ ಹುಟ್ಟನ್ನು ಪಡೆದಿರುವ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರನ್ನು ದ್ವಿಜರು ಎನ್ನುವರು. ಪ್ರಶ್ನೆ 10. ಮಾಡರ್ನೈಜೇಷನ್ ಆಫ್ ಇಂಡಿಯನ್ ಟ್ರೆಡಿಷನ್ ಎಂಬ ಗ್ರಂಥವನ್ನು ಬರೆದವರು ಯಾರು? ಉತ್ತರ, ಪ್ರೊಫೆಸರ್ ಯೋಗೇಂದ್ರ ಸಿಂಗ್. ಪ್ರಶ್ನೆ 11. ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ಡಾಕ್ಟರ್ MN ಶ್ರೀನಿವಾಸ್. ಓಕೆ, ಪ್ರಶ್ನೆ 12. IGOS ವಿಸ್ತರಿಸಿ ಬರೆಯಿರಿ. ಉತ್ತರ, ಇಂಟರ್ನ್ಯಾಷನಲ್ ಗೌರ್ಮೆಂಟ್ ಆರ್ಗನೈಜೇಷನ್, ಅಂತಾರಾಷ್ಟ್ರೀಯ ಸರ್ಕಾರಿ ಸಂಘಗಳು, ಇದನ್ನು ಕರೆಕ್ಷನ್ ಮಾಡಿಕೊಳ್ಳಿ. ಪ್ರಶ್ನೆ 13. INGOS ವಿಸ್ತರಿಸಿ ಬರೆಯಿರಿ. ಇಂಟರ್ನ್ಯಾಷನಲ್ ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್, ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಘಟನೆಗಳು. ಓಕೆ, ಪ್ರಶ್ನೆ 15. ಬಹುರಾಷ್ಟ್ರೀಯ ಕಂಪನಿಯೊಂದನ್ನು ಹೆಸರಿಸಿ. ಉತ್ತರ, ರಿಲಯನ್ಸ್, ಟಾಟಾ, ಬಿರ್ಲಾ ಗ್ರೂಪ್.
ಬಿರ್ಲಾ ಗ್ರೂಪ್, ಇನ್ಫೋಸಿಸ್, ವಿಪ್ರೋ, ಮಹೇಂದ್ರ ಮುಂತಾದವುಗಳು ಯಾವುದಾದ್ರು ಒಂದು ಪಾಯಿಂಟ್ಸ್ ನೀವು ಬರೀಬೇಕಾಗ್ತೈತಿ. ಓಕೆ, ಪ್ರಶ್ನೆ, ಆಧುನಿಕೀಕರಣಕ್ಕೆ ಕಾರಣವಾದ ಅಂಶವನ್ನು ಒಂದು ಅಂಶವನ್ನು ತಿಳಿಸಿ. ಓಕೆ, ಉತ್ತರ ಶಿಕ್ಷಣ. ಓಕೆ, ಧನ್ಯವಾದಗಳು.